ಕನ್ನಡದ ಭಾಷೆಯ ಶ್ರೇಷ್ಠತೆ ಅದು. ಕನ್ನಡ ಎಲ್ಲವನ್ನೂ ಕೂಡ ಅತ್ಯಂತ ಪಾರದರ್ಶಕವಾಗಿ ಹೇಳುವಂತ ಕೇಳುವಂತ ತಿಳ್ಕೊಳ್ಳುವಂತ ಒಂದು ಭಾಷೆ. ಕನ್ನಡ ಭಾಷೆಯಲ್ಲಿ ಬಹಳ ಸ್ಪಷ್ಟತೆ ಇದೆ, ನಿಖರತೆ ಇದೆ ಮತ್ತು ಪ್ರಖರತೆ ಇದೆ. ಕೆಲವು ಭಾಷೆಗಳನ್ನು ಓದಿದರೆ ಅದರ ಅರ್ಥ, ಮಧ್ಯದ ಅರ್ಥ, ಒಳ ಅರ್ಥ ಇವು ಮೂರು ಬೇರೆ ಇರ್ತವೆ. ಆದರೆ ಕನ್ನಡ ಭಾಷೆಯಲ್ಲಿ ಅದು ಯಾವುದೂ ಇಲ್ಲ. ಸ್ಪಷ್ಟತೆ ಮತ್ತು ನಿಖರತೆ ಇರುವಂಥ ಒಂದು ಭಾಷೆ ಕನ್ನಡದ ಭಾಷೆ. ಯಾಕೆ? ಕನ್ನಡದ ಮನಸ್ಸುಗಳು ಇವತ್ತು ಅಷ್ಟು ಸ್ವಚ್ಛತೆಯಿಂದ ಪಾರದರ್ಶಕತೆಯಿಂದ ಕೂಡಿರುವಂಥದ್ದು. ವಿಚಾರಗಳಲ್ಲಿ ಭಿನ್ನ ಇರಬಹುದು, ಆದರೆ ಮನಸ್ಸು ಮಿಡಿಯುವಂಥ ರೀತಿ, ಮನಸ್ಸು ಚಿಂತನೆ ಮಾಡುವಂತಹ ರೀತಿ, ಆ ಮನ ಏನು ಖರ್ಚು ಮಾಡದೆ ಅವ್ರ ಅಡುಗೆ ಮನೆಯಿಂದನೇ ಹೋಮ್ ಬೇಕರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 40,000 ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ. ಮನಸ್ಸುಗಳ ಭಾವನೆಗಳು ಇವೆಲ್ಲವೂ ಕೂಡ ಬಹಳ ಪಾರದರ್ಶಕವಾಗಿದೆ ಅಂತ ಸಹಹೃದಯಿ ಕನ್ನಡಿಗರಿಂದ ಇಂಥ ಶ್ರೇಷ್ಠ ಸಾಹಿತ್ಯ ರಚನೆಗಳಾಗ್ತಾ ಇದೆ. ಸಾಹಿತ್ಯ ಅಂದರೆ ಏನು? ಮನಸ್ಸಿನ ಭಾವನೆಗಳ ಅಭಿವ್ಯಕ್ತ. ಇವತ್ತು ನಮ್ಮ ಮಿದುಳಿನಿಂದ ಬರುವಂಥ ವಿಚಾರಗಳು ಬೇರೆ ಬೇರೆ ರೀತಿಯಲ್ಲಿ ವ್ಯಕ್ತ ಆಗ್ಬೋದು, ಆದರೆ ಹೃದಯದಿಂದ ಬಂದಂಥ ಮಾತುಗಳು, ಅವು ಭಾವನೆಗಳು, ಅವು ನಿಜವಾಗಲೂ ಕೂಡ ಸತ್ಯದ ದರ್ಶನ ಆಗ್ತದೆ. ಹೀಗಾಗಿ ಬಹುತೇಕವಾಗಿರುವಂಥ ಸಾಹಿತ್ಯ ಹೃದಯದಿಂದ ಬಂದಿದ್ದರಿಂದ ಕನ್ನಡ ಸಾಹಿತ್ಯ ಸತ್ಯದ ದರ್ಶನ ಅಂತ ನಾನು ಕರಿತಾ ಇದ್ದೇನೆ. ಕನ್ನಡ ಸಾಹಿತ್ಯ ಸತ್ಯದ ದರ್ಶನ, ಅದು ಜ್ಞಾನದಲ್ಲಿರ್ಬೋದು, ವಿಜ್ಞಾನದಲ್ಲಿರ್ಬೋದು, ನಮ್ಮ ಕಲೆಯಲ್ಲಿರ್ಬೋದು, ನಮ್ಮ ಸಂಸ್ಕೃತಿಯಲ್ಲಿರ್ಬೋದು, ನಮ್ಮ ಬದುಕಿನಲ್ಲಿರ್ಬೋದು. ಹೀಗಾಗಿ ಈ ಶ್ರೇಷ್ಠತೆಯ ಒಂದು ನಾಡಿನಲ್ಲಿ, ಈ ಶ್ರೇಷ್ಠತೆಯ ಭಾಷೆ ಅಡಿಯಲ್ಲಿ ನಾವೆಲ್ಲ ಇದ್ದೇವೆ ಅಂಥೇಳಿ ಹೆಮ್ಮೆನೂ ಪಡಬೇಕು, ಅದರ ಬಗ್ಗೆ ಅರಿವು ಇರಬೇಕು, ಮತ್ತು ಈ ಸತ್ ಸಂಪ್ರದಾಯ, ಈ ಪರಂಪರೆಯನ್ನು ಉಳಿಸ್ಕೊಂಡು ಹೋಗುವಂಥ ಗುರುತರವಾದ ಜವಾಬ್ದಾರಿ ನಮ್ಮ ಎಲ್ಲರದ್ದು ಇದೆ ಅನ್ನೋಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಕನ್ನಡಕ್ಕೆ ಉಜ್ವಲಾದಂಥ ಭವಿಷ್ಯ ಇದೆ, ಇದನ್ನು ಯಾರೂ ಕೂಡ ಅಳಗಳಕ್ಕೆ ಸಾಧ್ಯ ಇಲ್ಲ. ಎಲ್ಲ ಸವಾಲುಗಳನ್ನು ಕಾಲಕಾಲಕ್ಕೆ ಮೆಟ್ಟಿ ನಿಂತು ಇವತ್ತು ನಾವು ಮುಂದೆ ಹೋಗ್ತಾ ಇದ್ದೇವೆ. ಯಾವುದಾದರೂ ವಿಚಾರದಲ್ಲಿ ಅತ್ಯಂತ ಮುನ್ನೋಟದ ಚಿಂತನೆಯನ್ನು ಮಾಡುವಂಥ ಒಂದು ರಾಜ್ಯ ಕರ್ನಾಟಕ. ಹೀಗಾಗಿ ಇವತ್ತು ನಾವು ನವ ಉದ್ಯಮಗಳಿಂದ ಪ್ರಾರಂಭವಾಗಿ, ಸ್ಟಾರ್ಟಪ್ಸ್ ಅಂತ ಕರಿತೀವಿ, ಅಲ್ಲಿಂದ ಪ್ರಾರಂಭವಾಗಿ ನಮ್ಮ ITBTಯಿಂದ, ನಮ್ಮ ಕೈಗಾರಿಕೆಗಳಿಂದ, ಉದ್ಯಮಗಳಿಂದ, ಅದಕ್ಕೆ ಬೇಕಾಗಿರುವಂಥ ತಂತ್ರಜ್ಞಾನದಿಂದ ಹಿಡಿದು, ಅದಕ್ಕೆ ಬೇಕಾಗಿರುವಂಥ ವಿಜ್ಞಾನದಿಂದ ಹಿಡಿದು, ಅದಕ್ಕೆ ಬೇಕಾಗಿರುವಂಥ ಶಿಕ್ಷಣದಿಂದ ಹಿಡಿದು, ಇವತ್ತು ಭಾರತ ದೇಶದಲ್ಲಿ ನಾವು ಅತ್ಯಂತ ಮುಂದೋದ್ದೇವೆ. ಕನ್ನಡ ನಾಡಿನ ಭವಿಷ್ಯದ ಜೊತೆಗೆ ಕನ್ನಡದ ಭವಿಷ್ಯವೂ ಕೂಡ ಸೇರಿದೆ. ಹೀಗಾಗಿ ಇವತ್ತು ನಿಸರ್ಗದತ್ತವಾಗಿರುವಂಥ ಕನ್ನಡ ನಾಡು, ಕನ್ನಡ ನಾಡಿನಲ್ಲಿ 10 ಕೃಷಿ ವಲಯಗಳಿದ್ದಾವೆ, ಬೇರೆ ಯಾವ ರಾಜ್ಯದಲ್ಲೂ ಇಲ್ಲ. 10 ಆಗ್ರೋಕ್ಲೈಮೆಟಿಕ್ ಜೋನ್ಸ್ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ. 10 ಕೃಷಿ ವಲಯಗಳು, 300 ದಿವಸ ಸೂರ್ಯನ ಬೆಳಕು. ಹೀಗಾಗಿ ಕನ್ನಡ ನಾಡಿನಲ್ಲಿ 365 ದಿವಸ ಒಂದಿಲ್ಲ ಒಂದು ಪ್ರದೇಶದಲ್ಲಿ, ಒಂದಿಲ್ಲ ಒಂದು ರೀತಿಯಲ್ಲಿ ಕೃಷಿನ ರೈತರು ಮಾಡ್ತಾ ಇರ್ತಾರೆ. ಇದು ಬೇರೆ ಯಾವ ರಾಜ್ಯದಲ್ಲೂ ಸಾಧ್ಯ ಇಲ್ಲ. ಪಶ್ಚಿಮ ಘಟ್ಟ ಹತ್ತಿರ ಇರುವಂಥ ನಮಗೆ ಇವತ್ತು ನದಿಗಳ ಸಂಪತ್ತಿದೆ, ನದಿಗಳ ಸಂಪತ್ತಿದೆ. ಅದನ್ನು ಪರಿಪೂರ್ಣವಾಗಿ ನಾವು ಉಪಯೋಗ ಮಾಡಿಸ್ಕೊಂಡ್ರೆ ಇಡೀ ಕರ್ನಾಟಕ, ಕರ್ನಾಟಕದ ಭೂತಾಯಿ ಹಸಿರು ಸೀರೆಯನ್ನು ಉಡೋಕೆ ಸಾಧ್ಯ ಇದೆ. ಏನು ಖರ್ಚು ಮಾಡದೆ ಅವ್ರ ಅಡುಗೆ ಮನೆಯಿಂದನೇ ಹೋಮ್ ಬೇಕರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 40,000 ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.